ವರ್ಷದಿಂದ ವರ್ಷಕ್ಕೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾನೆ ಬಂದಿದೆ. ಪ್ರತಿಯೊಂದು ವಲಯದಲ್ಲಿ ಇವಾಗ ಯಂತ್ರೋಪಕರಣಗಳ ಬಳಕೆಯನ್ನು ನಾವು ನೋಡ್ಬೋದು. ಹಾಗೆ ಕೃಷಿ ರಂಗದಲ್ಲೂ ನಾವು ಎಷ್ಟೋ ವರ್ಷಗಳ ಮುಂಚೆನೇ ಈ ಯಂತ್ರೋಪಕರಣಗಳ ಮೊರೆ ಹೋಗಿದ್ದೇವೆ. ಹಾಗೆ ಇವತ್ತು ಇಲ್ಲಿ ಅಡಿಕೆಯಲ್ಲಿ ಅಡಿಕೆ ಬೆಳೆಯನ್ನು ಯಾವ ಥರ ಜಾಸ್ತಿ ಮಾಡಬಹುದು, ಹಾಗೆ ಅಡಿಕೆಗೆ ಬರುವಂಥ ರೋಗಗಳನ್ನು ಹೇಗೆ ತಡೆಗಟ್ಟಬಹುದು ಎಂಬ ಒಂದು ನಿಟ್ಟಿನಲ್ಲಿ ಕೃಷಿಕರೆಲ್ಲ ಸೇರಿ ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರಗತಿಸ್ ಬ್ಲಾಗ್. ನಾನಿವತ್ತು ಕಾಸರಗೋಡು ಜಿಲ್ಲೆಯ ಬೆಳ್ಳೂರು ಪಂಚಾಯತಿನ ನೆಟ್ಟಣಿಗೆ ಗ್ರಾಮದ ಸಮೀಪ ಇರುವ ಕಿನ್ನಿಂಗಾರಲ್ಲಿದ್ದೇನೆ. ಎಂ ಡ್ರೋನ್ ಎಂಬ ಅಂದರೆ ಮಲ್ಟಿಪ್ಲೆಕ್ಸ್ ಡ್ರೋನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಬಂದು, ಬೆಂಗಳೂರಿನವರು, ಅವರು ಬಂದು ಕಂಗು ಬೆಳೆಗೆ ಔಷಧಿ ಸಿಂಪಡಣೆಯನ್ನು ಮಾಡುವ ಕ್ರಮವನ್ನು ಹೇಳ್ತಾರೆ. ಡ್ರೋನಿನ ಮೂಲಕ ಔಷಧಿ ಸಿಂಪಡಣೆ ಹೇಗೆ ಮಾಡ್ಬೋದು ಅಂತ ಈ ಊರಿಗೆ ಪರಿಚಯವನ್ನ ಮಾಡಿಸಿ ಕೊಡ್ತಿದ್ದಾರೆ. ಹಾಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅವ್ರ ಬಳಿನೇ ಕೇಳೋಣ. ಫಸ್ಟ್ ನಾನು ನಿಮಗೆ ಕಂಪ್ನಿ ಬಗ್ಗೆ ಒಂಚೂರು ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಕಂಪ್ನಿ ಬಂದು ಮಲ್ಟಿಪ್ಲೆಕ್ಸ್ ಕಂಪ್ನಿಯಿಂದ ನಾವು ಈ ಇದಕ್ಕೆ ಭಾಗವಹಿಸ್ತಾರದು. ಮಲ್ಟಿಪ್ಲೆಕ್ಸ್ ಬಂದು 48 ವರ್ಷದ ಕಂಪ್ನಿ. ಸುಮಾರು ನಮ್ಮದು 1973 ಅಲ್ಲಿ ಸ್ಟಾರ್ಟ್ ಆಗಿರೋ ಕಂಪ್ನಿ. ನಮ್ಮದು ಫಸ್ಟ್ ಬಿಸ್ನೆಸ್ ಬಂದು ಕೆಮಿಕಲ್ ಪೆಸ್ಟಿಸೈಡ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯನ್ಸ್ ಮ್ಯಾನುಫ್ಯಾಕ್ಚರರ್ಸ್ ನಾವು. ಸೊ 2019 ನಾವು ಎಂ ಡ್ರೋನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಸ್ಟಾರ್ಟ್ ಮಾಡಿದ್ರಿ. ಸೊ ಮಲ್ಟಿಪ್ಲೆಕ್ಸ್ ಡ್ರೋನ್ ಪ್ರೈವೇಟ್ ಲಿಮಿಟೆಡ್ ಏನಂದ್ರೆ ನಿಮಗೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ನಾವು ಡ್ರೋನ್ಸ್. ಅಗ್ರಿಕಲ್ಚರ್ ಡ್ರೋನ್ಸ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಬ್ಯಾಂಗ್ಳೂರಲ್ಲಿ. ಸೊ ಸ್ಟಾರ್ಟಿಂಗ್ ನಾವು ಏನು ಮಾಡಿದ್ದೀವಿ ಅಂದರೆ ಸುಮಾರು ಒಂದು 1.5 ವರ್ಷ R&D ಮಾಡಿದ್ದೀವಿ. ನಮ್ಮ ಓನ್ ಫಾರ್ಮಲ್ಲಿ ಒಂದು 5-6 ಬೆಳೆಗಳ ಮೇಲೆ ಪ್ರಯೋಗ ಮಾಡಿದ್ದೀವಿ. ಏನು ಕಾನ್ಸಂಟ್ರೇಷನಲ್ಲಿ ಔಷಧಿ ಸಿಂಪಡಣೆ ಮಾಡಬೇಕು ಅಥವಾ ಯಾವ ಸ್ಟೇಜಲ್ಲಿ ನಾವು ಔಷಧಿ ಸಿಂಪಡಣೆ ಮಾಡಬೇಕು, ಬೆಳೆ ಯಾವ ಸ್ಟೇಜ್. ಕೆಲವು ನಾವು ಔಷಧಿ ಸಿಂಪಡಣೆ ಮಾಡಬೇಕು ಅಂದರೆ ಮಿನಿಮಮ್ 45 ದಿವಸದ ಬೆಳೆ ಇರಬೇಕು. ಸೊ 45 ದಿವಸದ ಬೆಳೆ ಇರೋದ್ರಿಂದ ನೀವು ಔಷಧಿ ಸಿಂಪಡಣೆ ಮಾಡಿದಾಗ ಡ್ರೋನಲ್ಲಿ ನಿಮಗೆ ಎಫೆಕ್ಟಿವ್ನೆಸ್ ಚೆನ್ನಾಗಿರುತ್ತೆ. ಇದರಲ್ಲಿ ಏನಂದರೆ ನಿಮಗೆ ಡ್ರೋನಲ್ಲಿ ಒಂದು ನಿಮಗೆ 30-40% ಔಷಧಿ ಉಳಿತಾಯ ಆಗ್ತದೆ. ಪ್ಲಸ್ ಕಡಿಮೆ ಸಮಯದಲ್ಲಿ ನೀವು ಸುಮಾರು ಎಕರೆ ಔಷಧಿ ಸಿಂಪಡಣೆ ಮಾಡ್ಬೋದು. ಅಂದರೆ 1 ಅವರಲ್ಲಿ ನೀವು 6-7 ಎಕರೆ ಔಷಧಿ ಸಿಂಪಡಣೆ ಮಾಡ್ಬೋದು. ನೀವು 10 ಜನ ಆಳ್ನ ಇಟ್ಕೊಂಡು ಮಾಡ್ತೀನಿ ಅಂದರೂ ನೀವು 1 ಅವರಲ್ಲಿ 1 ಎಕರೆ ಕೂಡ ಔಷಧಿ ಸಿಂಪಡಣೆ ಮಾಡೋದು ಇಂಪಾಸಿಬಲ್. ಸೊ ಡ್ರೋನಲ್ಲಿ ನಿಮಗೆ ಎಫೆಕ್ಟಿವ್ನೆಸ್ ಚೆನ್ನಾಗಿರುತ್ತೆ, ಪ್ಲಸ್ ಎಫಿಕೆಸಿ ಚೆನ್ನಾಗಿರುತ್ತೆ ನಿಮಗೆ. ಪ್ಲಸ್ ನಿಮಗೇನಂದರೆ ಯಾವುದು ಸಾಲು ಏನು ಮಿಸ್ ಆಗಲ್ಲ ನಿಮಗೆ. ಪ್ರತಿಯೊಂದು GPS ಅಲ್ಲಿ ನಿಮಗೆ ಗೊತ್ತಾಗ್ತದೆ, ಅಂದರೆ ಎಲ್ಲೆಲ್ಲಿ ಔಷಧಿ ಸಿಂಪಡಣೆ ಆಗಿದೆ, ಎಲ್ಲೆಲ್ಲಿ ಸಿಂಪಡಣೆ ಆಗಿದೆ, ಎಷ್ಟು ಸಾಲ ಔಷಧಿ ಬಿದ್ದಿದೆ, ಮತ್ತೆ ಬಾರ್ಡರ್ಸ್ ಏನಿದೆ, ಪ್ರತಿಯೊಂದು ನಿಮ್ಗೆ GPS ಮಾರ್ಕಿಂಗ್ ಮಾಡ್ಬೋದು. ಎಷ್ಟು ಎಕರೆ ಇದೆ ಪೂರ್ತಿ ಡೀಟೇಲ್ ಸ್ಟೇಟ್ಮೆಂಟೇ ಸಿಗತ್ತೆ ನಿಮಗೆ. ಇದು ನಾರ್ಮಲ್ ಆಗಿ ಈಗ ನಮ್ಮ ಊರೆಲ್ಲ 3 ಸಲ ಮದ್ದು ಬಿಡುವ ಒಂದು ಇದಿದೆ ಔಷಧಿ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಏನಾಗಿದೆ ಅಂದ್ರೆ ಸುಮಾರು ಜನಕ್ಕೆ ರೈತರಿಗೆ ಗೊತ್ತಿಲ್ಲ ಡ್ರೋನ್ ಯಾವ ತರ ಬಳಸಬೇಕು ಅಂತ ಅನ್ಬಿಟ್ಟು. ಸೊ ಇವಾಗ ನೀವು ಕೇಳಿರ್ಬೋದು ಎಲೆ ಚುಕ್ಕೆ ರೋಗ ಸುಮಾರು ಕಡೆ ಬಂದಿದೆ. ಸೊ ಅದರಿಂದ ನೀವು ಸುಳಿಗೆ ಮೇಲಿಂದ ನೀವು ದೋತಿಯಲ್ಲಿ ಮ್ಯಾನ್ಯುಯಲ್ ಆಗಿ ಸ್ಪ್ರೇ ಮಾಡಕ್ ಬರಲ್ಲ, ಸುಳಿಗೆ ಸ್ಪ್ರೇ ಮಾಡ್ಬೇಕು ಎಲೆ ಚುಕ್ಕೆ ರೋಗ ಅಂದ್ರೆ. ಸೊ ನೀವು ಮೇಲೆ ಸುಳಿ ಮೇಲಿಂದ ಸ್ಪ್ರೇ ಮಾಡಬೇಕು ಅಂದ್ರೆ ಡ್ರೋನಲ್ಲಿ ಒಂದೇ ಆಗದೆ ನಿಮಗೆ ಸ್ಪ್ರೇ ಮಾಡೋದಕ್ಕೆ. ಸೊ ನೀವು ಸುಳಿಗೆ ನಿಮ್ಗೆ ಕಂಟ್ರೋಲಿಂಗ್ ಬರುತ್ತೆ ಅಂದ್ರೆ ಇದರಲ್ಲಿ ನಾವು ಔಷಧಿ ಪ್ರಮಾಣ ಜಾಸ್ತಿ ಯೂಸ್ ಮಾಡ್ತೀವಿ. ಸುಳಿಗೆ ಏನಾಗುತ್ತೆ 20 ಲೀಟರ್ ನೀರಲ್ಲಿ 1 ಎಕರೆ ಔಷಧಿ ಹೊಡಿತೀವಿ ಅಡಿಕೆ ಮರಕ್ಕೆ. 2 ಬ್ಯಾರಲಿನ ಔಷಧಿ ಏನ್ ಬರುತ್ತೋ ಅದರ 70% ಪ್ರಮಾಣ 20 ಲೀಟರ್ ನೀರಿಗೆ ಸೇರಿಸ್ತೀವಿ. ಸೊ ಔಷಧಿ ಪ್ರಮಾಣ ಜಾಸ್ತಿ ಇರೋದ್ರಿಂದ ನಿಮ್ಗೆ ಗಿಡಕ್ಕೆ ಏನೋ ಹಾನಿಕರ ಆಗಲ್ಲ. ಇದು ನಿಮ್ಗೆ ಇಬ್ಬಣಿ ತರ, ಇದು ನ್ಯಾನೋ ಟೆಕ್ನಾಲಜಿ ತರ, ನಿಮ್ಗೆ ಇಬ್ಬಣಿ ತರ ಸ್ಪ್ರೇ ಆದಾಗ ಮಿಸ್ಟ್ ತರ 30-40 μ ಸೈಜ್ ಅಲ್ಲಿ ನಿಮ್ಗೆ ಡ್ರಾಪ್ಲೆಟ್ ಸ್ಪ್ರೇ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಎಫೆಕ್ಟಿವ್ನೆಸ್ ಇನ್ನೂ ಚೆನ್ನಾಗಿ ಬರುತ್ತೆ, ಪ್ಲಸ್ ಯಾವುದೇ ರೀತಿ ನಿಮ್ಗೆ ಗಿಡಕ್ಕೆ ಪ್ರಾಬ್ಲಮ್ ಏನೂ ಆಗಲ್ಲ. ಸೊ ಟೆಕ್ನಾಲಜಿ ಹೊಸದ್ದು, ಆದ್ರೆ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬರುತ್ತಿದೆ. ಇದು ಇವಾಗ ವರ್ಷದಲ್ಲಿ 3 ಸಲ ಬಿಡುವಂತದ್ದು ಅಥವಾ ವರ್ಷದಲ್ಲಿ 3 ಸತಿ ಸ್ಪ್ರೇ ಕೊಡ್ಲೇಬೇಕು? ಕೊಡ್ಲೇಬೇಕು. ರೋಗ ಇದೆಯೋ ಇಲ್ವೋ ನೀವು ಒಟ್ಟಿನಲ್ಲಿ ಸುಳಿಗೆ ನ್ಯೂಟ್ರಿಯಂಟು ಮತ್ತೆ ಒಂದು ರೋಗದ್ದು ಕೊಡ್ಲೇಬೇಕು ನೀವು. ಯಾಕಂದ್ರೆ ಇದು ಒಂದು ಸುಮಾರು 3-4 ವರ್ಷದಿಂದ ಎಲೆ ಚುಕ್ಕೆ ರೋಗ ಬಹಳ ಸಮಸ್ಯೆ ಇದೆ. ಸೊ ಹಾಗಾಗಿ ನಾವು ರೈತರಿಗೆ ಏನ್ ಹೇಳ್ತೀವಿ, ಇವಾಗ ಬರತ್ತೋ ಬಿಡತ್ತೋ ಒಟ್ಟಿನಲ್ಲಿ ಅಡ್ವಾನ್ಸ್ಡ್ ಆಗಿ 1-2 ಸ್ಪ್ರೇ ಆದರೂ ಸುಳಿಗೆ ನೀವು ಕೊಡ್ಲೇಬೇಕು ಅಂತ ಹೇಳ್ತೀವಿ, ಸ್ಟ್ರಾಂಗ್ ಇರಲಿ ಅಂತ. ನೆಕ್ಸ್ಟ್ ಬೇರೆ ರೀತಿ ರೋಗಗಳು ಯಾವುದು ಇನ್ಫೆಕ್ಟ್ ಆಗಬಾರ್ದು ಅಂತ. ಇನ್ನೊಂದು ಪ್ರಶ್ನೆ, ಇದರಿಂದ ಎಡೆಬೆಳೆಗೆ ಏನಾದರೂ ತೊಂದರೆ ಇದೆಯಾ? ಅಂದ್ರೆ ಇವಾಗ ಕರಿಮೆಣಸಿನದ್ದು ಕೆಲವು ರೋಗ ಇದೆ ಅಂದ್ರೆ ಏನೂ ತೊಂದರೆ ಆಗಲ್ಲ ನಿಮಗೆ. ಯಾಕಂದ್ರೆ ಇದು ನಿಮಗೆ ಇಬ್ಬಣಿ ತರ ಬೀಳೋದ್ರಿಂದ ಏನು ನಿಮಗೆ ಪ್ರಾಬ್ಲಮ್ ಬರಲ್ಲ. ಅದೇ ನೀವು ನಾರ್ಮಲ್ ಪಂಪ್ ತರ ನೀವು ಗಿಡ ನೆನೆಸಿದಾಗ ಅವಾಗ ನಿಮಗೆ ಪ್ರಾಬ್ಲಮ್ ಬರ್ಬೋದು. ಸೊ ಇದು ನಿಮಗೆ ಇಬ್ಬಣಿ ಫಾರ್ಮ್ ಅಲ್ಲಿ ಬಂದಾಗ ಕೆಳಗೆ ಬರೋಷ್ಟೊತ್ತಿಗೆ ಎವಾಪರೇಟ್ ಆಗ್ಬಿಟ್ಟಿರತ್ತೆ, ಅದು ನಿಮಗೆ ಬೇರೆ ಕ್ರಾಪ್ಗೆ ಏನು ಎಫೆಕ್ಟ್ ಆಗಲ್ಲ. ನಿಮ್ಮ ಅಂದ್ರೆ ಇವಾಗ ಬ್ರಾಂಚ್ ಇರುವಂತದ್ದು ಎಲ್ಲಿ?
ಬ್ರಾಂಚ್ ಬಂದು ನಮ್ದು ಹೆಡ್ ಆಫೀಸ್ ಬಂದು ಕಂಪನಿ ಬಂದು ಬೆಂಗಳೂರು ಬೆಂಗಳೂರು ಸೊ ನಾವು ಕೊಪ್ಪದಿಂದ ಆಪರೇಟ್ ಮಾಡ್ತಾ ಇದೀವಿ ಹುಬ್ಳಿಯಲ್ಲಿ ಒಂದು ಬ್ರಾಂಚ್ ಇದೆ ಕೊಪ್ಪದಲ್ಲಿ ಒಂದಿದೆ ಇನ್ನೊಂದು ಬೆಂಗಳೂರಿಂದ ಕಳ್ಸಿಕೊಡ್ತೀವಿ ಕಳ್ಸಿಕೊಡೋದು ಸುಮಾರು 15,000 ಎಕರೆ ಔಷಧಿ ಸಿಂಪಡಣೆ ಮಾಡಿದ್ದೀವಿ ಅಂದರೆ 35 ಬೆಳೆಗಳ ಮೇಲೆ ಸೊ ಒಳ್ಳೆ ರಿಸಲ್ಟ್ ಇದೆ ಎಷ್ಟು ಜನ ಕೆಲಸದವರು ಬರ್ತಾರೆ ಅಂದ್ರೆ ಒಂದು ತೋಟ ಇಂತಿಷ್ಟು ಒಂದು ತೋಟ ಔಷಧಿ ಸಿಂಪಡಣೆ ಮಾಡಬೇಕು ಅಂದ್ರೆ ನಮ್ಮಲ್ಲಿ ಇಬ್ಬರು ಪೈಲಟ್ ಬರ್ತಾರೆ ಒಬ್ಬರು ಹೆಲ್ಪರ್ ಕಮ್ ಡ್ರೈವರ್ ಬರ್ತಾರೆ ಸೊ ಒಟ್ಟು 3 ಜನ ಬರ್ತಾರೆ ಇವಾಗ ಈಗ ಇಲ್ಲೇ ಇವಾಗ ತೋಟಕ್ಕೆ ಮದ್ದು ಬಿಡ್ತಾರೆ ಅಂತಂದ್ರೆ ಇಲ್ಲೇ ಕೆಲಸದವರು ಬೇಕಾಗುತ್ತೆ ಅಥವಾ ನಿಮ್ಮ ಜನರು ಸಾಕಾಗುತ್ತೆ ನಮಗೆ ಒಬ್ಬರು ಕೆಲಸದವರು ಬೇಕು ಔಷಧಿ ಕಲಸಕ್ಕೆ ಮತ್ತೆ ನೀರು ಕೊಡೋದಕ್ಕೆ ಒಬ್ಬರು ಕೆಲಸದವರು ಬೇಕು ಒಬ್ಬರು ಆಳ ಅವಶ್ಯಕತೆ ಇದೆ ಎಷ್ಟು ಸಮಯ ನೀವು ಅದನ್ನ ಔಷಧಿ ಕಲ್ಸೋದು ಇದೆಲ್ಲ ಒಂಚೂರು ಟೈಮ್ ತಗೊಳ್ಳುತ್ತೆ ನಾರ್ಮಲ್ ಆಗಿ 20 ನಿಮಿಷದಲ್ಲಿ ಒಂದ್ ಎಕರೆ ಔಷಧಿ ಸಿಂಪಡಣೆ ಮಾಡಬಹುದು ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದ್ರೆ ಎಲ್ರಿಗೂ ಎಕರೆಗೆ 1.5 ಸಾವಿರ ಖರ್ಚಾಗುತ್ತೆ ಅಂದ್ರೆ ಔಷಧಿ ಸಿಂಪಡಣೆ ಮಾಡೋದಕ್ಕೆ ಪ್ಲಸ್ ಮದ್ದು ಬೇಕು ಅಂದ್ರೆ ನಿಮ್ಗೆ ಅದು ಒಂದು ಎಕ್ಸ್ಟ್ರಾ 1 ಎಕರೆಗೆ ಒಂದು 800-900 ರೂಪಾಯಿ ಚಾರ್ಜ್ ಆಗುತ್ತೆ ಅದು ನೀವು ಯಾವ್ದು ಮದ್ದು ಹಾಕ್ತೀರಾ ಯಾವ ಕಂಪ್ನಿ ಮೇಲೆ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ನಿಮ್ಗೆ ಸಪೋಸ್ ನಮ್ಮ ಮಲ್ಟಿಪ್ಲೆಕ್ಸ್ ಇಂದ ರೆಕಮೆಂಡೇಶನ್ ಬೇಕು ಅಂದ್ರೆ ನಮ್ಮ ಎಗ್ರೋನಮಿ ಹತ್ರ ನಾವು ಮಾತಾಡಿ ನಿಮ್ಗೆ ಒಳ್ಳೆ ರೆಕಮೆಂಡೇಶನ್ ಕೊಡ್ತೀವಿ ರೈತರದೇ ಔಷಧಿ ಸಪೋಸ್ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಯಾರು ಗೈಡ್ ಮಾಡ್ತಾ ಇಲ್ಲ ಅಂತ ಬಂದಾಗ ನಾವು ಬೇಕಂದ್ರೆ ಅವರಿಗೆ ಗೈಡೆನ್ಸ್ ಕೊಡ್ತೀವಿ ಎರಡು ಪಾಯಿಂಟ್ ಇದೆ ಒಂದು ಬಂದ್ಬಿಟ್ಟು ನೀವು ಮಳೆ ಬರ್ತಾ ಇರ್ಬೇಕಂದ್ರೆ ಔಷಧಿ ಸಿಂಪಡಣೆ ಮಾಡಿದ್ರೆ ನಿಮ್ಗೆ ಏನು ಪ್ರಯೋಜನ ಆಗಲ್ಲ ಪ್ರಮಾಣ ಜಾಸ್ತಿ ಇರೋದ್ರಿಂದ ಪೂರ್ತಿ ವಾಶ್ ಔಟ್ ಆಗ್ಬಿಡುತ್ತೆ ಎರಡನೇದು ತೀರಾ ಮಳೆ ಇದ್ದಾಗ ಡ್ರೋನ್ ಹಾರಿಸಂಗಿಲ್ಲ ಹಾಗಾಗಿ ಮಳೆಯಲ್ಲಿ ಪ್ರಿಫರ್ ಮಾಡಲ್ಲ ಪ್ಲಸ್ ಮೇನ್ ಏನಂದ್ರೆ ನಿಮಗೆ ಔಷಧಿ ವೇಸ್ಟ್ ಆಗುತ್ತೆ ಸ್ಪ್ರೇ ಮಾಡಿದ್ದೆಲ್ಲ ನೀವು ವಿತಿನ್ 1 ಅವರ್ 1 ಗಂಟೆಯಲ್ಲಿ ನಿಮಗೆ ಮಳೆ ಬಿತ್ತು ಅಂದ್ರೆ ಮಾಡಿದೆಲ್ಲ ವೇಸ್ಟ್ ಮಳೆ ಇದ್ದಾಗ ನೀವು ಆದಷ್ಟು ಮ್ಯಾನ್ಯುಲ್ ಕೂಡ 14 ಕಿಲೋ ತೂಕವಿರುವಂತಹ ಈ ಡ್ರೋನ್ ನಲ್ಲಿ 10 ಲೀಟರ್ ವರೆಗೆ ಔಷಧಿಯನ್ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯವಿದೆ ಅದೇ ತರಹ 20 ಲೀಟರ್ ನ ಡ್ರೋನ್ ಕೂಡ ಇವರ ಬಳಿ ಇದೆ ಬ್ಯಾಟರಿ ಮೂಲಕ ಈ ಡ್ರೋನ್ ಕಾರ್ಯವೆಸಗುತ್ತದೆ ಅದೇ ತರಹ ಪ್ರತಿ ಟ್ರಿಪ್ಪಿಗೆ ಬ್ಯಾಟರಿಯನ್ನ ಪುನಃ ಚೇಂಜ್ ಮಾಡಿ ಚಾರ್ಜ್ ಆಗಿರುವಂತಹ ಬ್ಯಾಟರಿಯನ್ನ ಇದಕ್ಕೆ ಕನೆಕ್ಟ್ ಮಾಡಬೇಕಾಗಿ ಬರುತ್ತೆ Thank you.
ಸರ್ ನಮ್ದು ನೋಡಿ ಸುಮಾರ್ ಕಡೆ ನಾವು ಪೂರ್ತಿ ಕರ್ನಾಟಕ ಮ್ಯಾನೇಜ್ ಮಾಡ್ತೀವಿ, ನಾವು ಬಂದಿಲ್ಲ ಅಂದ್ರೆ ನೀವ್ ಒಂದ್ ಫೋನ್ ಮಾಡ್ಬೇಕು, ಎರಡನೇ ಸ್ಪ್ರೇ ಹಿಂಗಿದೆ ಅಂತ ನೀವ್ ಹೇಳ್ಬೇಕು, ನಾವು ಕಳ್ಸಿಕೊಡ್ತೀವಿ ಇಲ್ಲ ಅಂತ ಅಲ್ಲ, ನೀವು ಫೋನ್ ಮಾಡೋದು ಅಷ್ಟೇ ಸಾಕು, ನೀವು ಫೋನ್ ಮಾಡೋದು ನಾವು ಕಳ್ಸಿಕೊಡ್ತೀವಿ, ಅದು ನೀವ್ ಕೇರ್ಲೆಸ್ ಮಾಡ್ಬಾರ್ದು. ಕೆಲವ್ರು ಏನಂದ್ರೆ ಕೇರ್ಲೆಸ್ ಮಾಡ್ತಾರೆ ನೋಡ್ಬಿಟ್ಟು ಇದು ಯಾಕೋ ಇನ್ನೂ ಆಗಿಲ್ಲ, ರೋಗ ಅಷ್ಟು ಈಸಿಯಾಗಿ ಹೋಗಲ್ಲ, ಕ್ಯಾನ್ಸರ್ ಇದ್ದಂಗೆ ಒಂದೇ ಮೆಡಿಸನ್ ಅಲ್ಲಿ ಕ್ಯೂರ್ ಆಗಬೇಕು ಅಂದ್ರೆ ಆಗಲ್ಲ, ಹೋಗಲ್ಲ ಅಷ್ಟು ಈಸಿ ಅಲ್ಲ ಸರ್, ಅದನ್ನ ಫಸ್ಟ್ ಮೈಂಡ್ ಸೆಟ್ ಚೇಂಜ್ ಮಾಡ್ತೀವಿ. ಇವರು ನಮ್ಮೂರಿನ ಕೃಷಿಕರು, ಇದ್ರ ಬಗ್ಗೆ ಅಭಿಪ್ರಾಯನ ಇವರ ಹತ್ರ ಕೇಳಿ ತಿಳ್ಕೊಳ್ಳೋಣ. ನನ್ನ ಹೆಸರು ಶಿವಪ್ರಕಾಶ್, ಪಾಲಿಪಾಡಿ ಮನೆ ಪಟ್ರೆ ಗ್ರಾಮ ಪಾಣಿನಗರ. ನಾನು ಮುಳ್ಳಂಗುಚ್ಚಿ ಗೋವಿಂದ ಭಟ್ರ ಮಗ, ಮುಳ್ಳಿ ಸೊಬ್ಬರ ಒಂದು ಹೆಸರು, ನೆಟ್ಟಣಿ ಗ್ರಾಮ. ಈ ಡ್ರೋನಿನ ಮೂಲಕ ಔಷಧಿ ಸಿಂಪಡಣೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಡ್ರೋನಿನಲ್ಲಿ ಸ್ಪ್ರೇ ಮಾಡುವುದರಿಂದ ಒಂದು ಔಷಧಿಯ ಬಳಕೆ ಕಡಿಮೆ ಇರ್ತದೆ, ಯಾಕೆಂತೇಳಿದ್ರೆ ದೋಟಿಯೋ ಅಥವಾ ಮನುಷ್ಯರ ಮೇಲೆ ಹತ್ತಿ ಹೋಗುವಾಗ ಮದ್ದಿನ ವೇಸ್ಟೇಜ್ ತುಂಬ ಜಾಸ್ತಿ ಇರ್ತದೆ, ಯಾಕೆಂತಂದರೆ ಅಡಿಕೆಗೆ ಔಷಧಿ ಅನ್ನುವಂಥದ್ದು ಸ್ಪ್ರೇ ಆಗಬೇಕಾದದ್ದು ಎಲೆಗಳಿಗೆ ಮತ್ತು ಎಳೆ ಭಾಗ, ಅಡಿಕೆ ಎಳೆ ಭಾಗ ಅಂದರೆ ಸಿಂಗಾರವೋ ನಳ್ಳಿಯೋ ಮತ್ತು ಎಳೆ ಅಡಿಕೆ ಮತ್ತು ಎಲೆಗಳಿಗೆ ಸ್ಪ್ರೇ ಆಗಬೇಕಾದದ್ದು, ಅದು ಈ ಕೆಳಗಿನಿಂದ ಮಾಡುವಾಗ ಮದ್ದಿನ ಪ್ರಮಾಣ ಜಾಸ್ತಿ ಹೋಗಿ ಆ ಮದ್ದು ಎಲ್ಲಿಗೆ ಅಡಕಬೇಕೋ ಅಲ್ಲಿಗೆ ಅಡಕುವ ಪ್ರಮಾಣ ಕಡಿಮೆ ಇರ್ತದೆ. ಡ್ರೋನ್ನಿಂದ ಸ್ಪ್ರೇ ಮಾಡೋದು, ಮೇಲಿಂದ ಸ್ಪ್ರೇ ಮಾಡುವಾಗ ಎಲೆ ಅಡಿಕೆಯ ಎಳೆ ಭಾಗಗಳಾದ ಎಲೆಗಳು, ಸಣ್ಣ ಎಲೆಗಳು, ಚಿಗುರು ಎಲೆಗಳಿಗೆ ಮತ್ತು ಗೊನೆಗಳಿಗೆ ಸಹ, ಭಾಗಶಃ ಗೊನೆಗಳಿಗೂ ಸಹ ಬೀಳುವುದರಿಂದ ಮದ್ದಿನ ಪ್ರಮಾಣ ತುಂಬ ಕಡಿಮೆ ಸರ್, ಮದ್ದಿನ ಬಳಕೆ ಕಡಿಮೆ ಮತ್ತು ಡ್ರೋನ್ನಲ್ಲಿ ಸ್ಪ್ರೇ ಆಗುವಾಗ ವೇಗವಾಗಿ ಆಗ್ತದೆ, ಕಡಿಮೆ ಸಮಯದಲ್ಲಿ ಹೆಚ್ಚು ಏರಿಯಾವನ್ನು ಕವರ್ ಮಾಡಲಿಕ್ಕೆ ಆಗ್ತದೆ. ಇನ್ನೊಂದು ಲೇಬರು, ಈ ಇದಕ್ಕೆ ಒಳ್ಳೆ ನುರಿತ ಕುಶಲ ಕಾರ್ಮಿಕರು ಬೇಕಾಗ್ತದೆ, ಅಂಥ ಲೇಬರ್ನ ಅವಸ್ಥೆ ಇಲ್ಲದೆ ಇದರಲ್ಲಿ ಒಬ್ಬ ಲೇಬರ್ ಬೇಕು, ಇನ್ನು ಡ್ರೋನ್ ಆಪರೇಟರ್ ಬೇಕು, ಆಪರೇಟರ್ ಮೂಲಕ ಮಾಡುವಂಥದ್ದು, ಆದರೆ ಡ್ರೋನ್ ಆಪರೇಟರ್ ಒಂದು ದಿವಸಕ್ಕೆ ಇವರು ಈಗಿನ ಪ್ರಕಾರದಲ್ಲಿ ಒಂದು 10 ಎಕರೆಗಿಂತ ಜಾಸ್ತಿ ತೋಟವನ್ನು ಕವರೇಜ್ ಮಾಡ್ತಾರೆ. ಒಬ್ಬ ವ್ಯಕ್ತಿ ಹೋದರೆ ಒಂದು ಇಂಕೆ ಸ್ಪ್ರೇಯಲ್ಲಿ 3 ಜನ ಸೇರಿದರೆ ಹೆಚ್ಚು ಕಡಿಮೆ 1 ಎಕರೆ ಬಹಳ ಕಷ್ಟದಲ್ಲಿ ಸ್ಪ್ರೇ ಮಾಡಲಿಕ್ಕೆ ಆಗ್ತದೆ, ಯಾಕಂದರೆ 10 ದಿವಸ ಮಾಡುವ ಕೆಲಸವನ್ನು ಮಾನವವಾಗಿ ಮಾಡುವಂಥದ್ದು ಈ ಮಿಷನ್ ಒಂದೇ ದಿವಸದಲ್ಲಿ ಕೆಲಸವನ್ನು ಮುಗಿಸ್ತದೆ. ಔಷಧಿಯ ಪ್ರಮಾಣ ಕಡಿಮೆ ಮತ್ತು ಇದು ಲೇಬರ್ ಕಡಿಮೆ, ಇದೆರಡು ಸೇವ್ ಆಗ್ತದೆ, ಬೀಳುವ ಪ್ರಮಾಣ ಮರಕ್ಕೆ 100% ತಲುಪ್ತದೆ ಅಂತೇಳಿ ಇದರಲ್ಲಿ ನಮಗೆ ಹೇಳ್ಬೋದು. ಈ ಕಾನ್ಸೆಪ್ಟ್ ನಮ್ಮ ಊರಿಗೆ ಹೊಸತ್ತು, ನಾವು ನಮ್ಮ ತೋಟಕ್ಕೆ ಸಹ ಇದು ಫಸ್ಟ್ ಟೈಮ್ ಸೂರ್ಯೋದ ಬಳಕೆ ಮಾಡುವಂಥದ್ದು. ಈಗಾಗಲೇ ಪ್ರಕಾಶ್ ಅಣ್ಣ ಹೇಳಿದಾಗೆ ಇದು ಕೃಷಿಕರಿಗೆ ಒಂದು ಎಫರ್ಡೆಬಲ್ ಕಾಸ್ಟಲ್ಲಿ ಸಿಗ್ತಾ ಉಂಟು, ಈಗ ಬಾಡಿಗೆ ಅಥವಾ ಮದ್ದು ಎಲ್ಲ ನೋಡಿದರೆ ಒಂದು ಎಕರೆಗೆ ಎಫರ್ಡೆಬಲ್ ಕಾಸ್ಟಲ್ಲಿ ಸಿಗ್ತಾ ಉಂಟು. ಅದೀಗಿನ ಎಲೆ ಚುಕ್ಕಿ ಅಥವಾ ಎಂಥ ಯಾವುದೇ ರೀತಿಯ ಸಾಂಕ್ರಾಮಿಕ ರೋಗಗಳನ್ನು ಮತ್ತೆ ತಡೆಗಟ್ಟಲಿಕ್ಕೆ ಸಹಾಯ ಮಾಡಬಹುದು. ಯಾಕೆಂತೇಳಿದ್ರೆ ಎಲ್ಲ ಸಣ್ಣ ಕೃಷಿಕರು ಅಥವಾ ದೊಡ್ಡ ಕೃಷಿಕರು, ಮಧ್ಯಮ ವರ್ಗದ ಕೃಷಿಕರು ಎಲ್ಲರಿಗೂ ಸಹ ಇದೊಂದು ಎಫರ್ಡೆಬಲ್ ಪ್ರೈಸಲ್ಲಿ ಅವರು ಕೊಡ್ತಾ ಇದ್ದಾರೆ. ಆದ ಕಾರಣ ಇದು ಎಲ್ಲರೂ ಸ್ಪ್ರೇ ಮಾಡುವ ರೀತಿಯಲ್ಲಿ ಬಂದರೆ ಈ ಹರಡುವ ರೋಗವನ್ನು ತಡೆಗಟ್ಟಲು ಇದು ಸಹಾಯಕ್ಕಾಗಬಹುದು. ಮತ್ತು ಏನಿದ್ರು ನಾವು ಸ್ಪ್ರೇ ಮಾಡಿದ್ಮೇಲೆ 30 ದಿವಸ ಅಥವಾ 45 ದಿವಸ ಆದಮೇಲೆ ನಮಗೆ ಎಕ್ಸಾಕ್ಟ್ ಇಂಥದ್ದು ಅಂತ ಹೇಳಲಿಕ್ಕೆ ಒಂದು ರಿಸಲ್ಟ್ ಗೊತ್ತಾಗಬೇಕಷ್ಟೇ. ಯೂಸ್ಫುಲ್ ಆಗಬಹುದು ಆಗ್ತದೆ ಅಂತ, ಯಾಕೆಂದರೆ ತರಕಾರಿಗಳಿಗೆ ಇದು ಸರಿಯಾಗಿ ಸ್ಪ್ರೇ ಮಾಡ್ತಾ ಇದ್ದಾರೆ. ಇದು ಅಡಿಕೆಗೆ ಸುರು ನಮ್ಮ ಏರಿಯಾದಲ್ಲಿ ಸುರು, ಈಗ ಮಲೆನಾಡು ವಿಭಾಗದಲ್ಲಿ ಏರಿಯಾದಲ್ಲಿ ಸ್ಪ್ರೇ ಮಾಡಿದಾರಂತೆ, ಅದನ್ನು ಸಹ ರಿಸಲ್ಟ್ ಗೊತ್ತಾಗಬೇಕಷ್ಟೇ ಯಾವ ರೀತಿ ಅಂತೇಳಿ. ಈಗ ಸ್ಪ್ರೇ ಮಾಡಲಿಕ್ಕೆ ತುಂಬ ಸುಲಭವಾಗಿ ಸ್ಪ್ರೇ ಆಗ್ತದೆ, ನಮಗೆ ಕಣ್ಣು ಮುಚ್ಚಿ ಇದಾಗೊತ್ತಿಗೆ ಎಕರೆ ಕವರ್ ಆಗ್ತದೆ. ಪ್ರತಿಯೊಂದು ಇದಕ್ಕೆ ಸರಿಯಾಗಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬೀಳ್ತದೆ ಅಂತೇಳಿ ನಮ್ಮ ಒಂದು ಅಭಿಪ್ರಾಯ. ಏನಿದ್ರು ಸ್ಪ್ರೇ ಮಾಡಿ ನಮಗೆ ಮತ್ತೆ ಪರಿಣಾಮ ಗೊತ್ತಾಗುತ್ತೆ. We'll be right back.
ಎಲೆ ಚುಕ್ಕೆ ರೋಗವನ್ನ ಹೇಗೆ ತಡೆಗಟ್ಟಬಹುದು ಎಂದು ಎಲ್ಲಾ ಕೃಷಿಕರು ಒಟ್ಟಾಗಿ ಸೇರಿ ಮಾತನಾಡಿದಾಗ ಅವರಿಗೆ ಲಭಿಸಿರುವಂತಹ ಒಂದು ಹೊಸ ಮಾರ್ಗ ಅದೇ ಡ್ರೋನ್ ಮೂಲಕ ಔಷಧಿ ಸಿಂಪಡಣೆ. ಇದರ ರಿಸಲ್ಟ್ ಯಾರಿಗೂ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ, ಆದರೆ ಹೊಸ ಪ್ರಯತ್ನಕ್ಕೆ ನಾಂದಿಯಾಗಿದೆ. ಆ ಪ್ರಯತ್ನ ಸಫಲವಾಗಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದ.